ನಮಸ್ಕಾರ ಮಿತ್ರರೇ, ಇದು ದಾವಣಗೆರೆ ಜಿಲ್ಲೆಯ ದಾವಣಗೆರೆ ತಾಲೂಕಿನ ತುರುವೆಗೆರೆ ಗ್ರಾಮ. ಈ ಗ್ರಾಮದಲ್ಲಿ ರೈತ ಮಿತ್ರರಾದ ಬಸವರಾಜ್ ಅವರ ತೋಟದಲ್ಲಿ ಗೋಕೃಪಾಮೃತವನ್ನು ಅಡಕೆ ತೋಟಕ್ಕೆ ಸಿಂಪಡಣೆ ಮಾಡ್ತಾ ಇದ್ದಾರೆ. ಗೋಕೃಪಾಮೃತ ಅಡಕೆಯಲ್ಲಿ ಉತ್ತಮ ಪರಿಣಾಮವನ್ನು ಕೊಡುತ್ತದೆ, ಅಂದರೆ ಚುಕ್ಕೆ ರೋಗ ಆಗಲಿ, ಕಾಯಿ ಉದುರೋದಾಗಲಿ, ಹೂ ಉದುರೋದಾಗಲಿ, ಗ್ರೋತು ಮತ್ತು ಎಲ್ಲ ಪೋಷಕಾಂಶಗಳನ್ನು ಕೊಡುತ್ತದೆ, ರೋಗಗಳನ್ನು ತಡೆಗಟ್ಟುವಂಥ ಕೆಲಸ ಮಾಡುತ್ತೆ. ಇದು ಗೋಕೃಪಾಮೃತ ನಿರಂತರ ಸಿಂಪಡಣೆ ಮಾಡುವುದರಿಂದ ತುಂಬ ಚೆನ್ನಾಗಿ ಇಳುವರಿ ಮತ್ತು ಅದರ ಮೇಲೆ ಪರಿಣಾಮ ಬರುತ್ತಾ ಇದೆ. ದಾವಣಗೆರೆ ಜಿಲ್ಲೆಯಲ್ಲಿ ಅನೇಕ ರೈತರನ್ನು ಇದು ಬಳಸ್ತಾ ಇದ್ದಾರೆ. ಅತಿ ಮುಖ್ಯವಾಗಿ ಬಸವರಾಜ್ ಅವರು ಮತ್ತು ಪ್ರಕಾಶ್ ನರ್ಲಿ ಅವರು, ಅನೇಕ ರೈತರು ಈ ಗೋಕೃಪಾಮೃತದ ಉಪಯೋಗವನ್ನು ಪಡಿತಾ ಇದ್ದಾರೆ. ಅಡಕೆಯಲ್ಲಿ ಎತ್ತರ ಇದ್ರೂ ಅವರು ಸ್ಪ್ರೇ ಮಾಡ್ತಾ ಇದ್ದಾರೆ ಗೋಕೃಪಾಮೃತವನ್ನು. ರಾಸಾಯನಿಕ ಮುಕ್ತ ಕೃಷಿಗೆ ಗೋಕೃಪಾಮೃತ ಸಹಾಯಕ. ಎಲ್ಲರಿಗೂ ನಮಸ್ಕಾರ.